ಹಾಯ್ ಫ್ರೆಂಡ್ಸ್, ಚಮಚದಿಂದ ತಿರುವುತ್ತಿರುವುದನ್ನು ಗುರುತಿಸಬಹುದೇ? ಉಪ್ಪು, ಖಾರ, ಹುಳಿ ಎಲ್ಲವನ್ನು ಹಾಕಿ ಮಿಶ್ರಣ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಮತ್ತು ಆಂಧ್ರದವರು ಬೇಗ ಗುರುತಿಸ್ತಾರೆ. ಇದು ಕಾರ್ಚಿಕಾಯಿ. ಸುಲಭವಾದ ಮಾದರಿಯಲ್ಲಿ ಇದರ ಕುರುಮ್ ಕುರುಮ್ ಪಕೋಡ ಮಾಡ್ತೀನಿ. ಬನ್ನಿ, ಮಾಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಶ್ರೀ ಬಸವರಾಜ್ ಮತ್ತು ಕುಟುಂಬದವರು ಇದನ್ನ ಕಳಿಸಿದ ಎರಡು ಸೇರು ಕಾರ್ಚಿಕಾಯಿಯನ್ನ ಅನಿರೀಕ್ಷಿತವಾಗಿ ತಲುಪಿಸಿದ್ದಾರೆ. ಇದರಿಂದಾಗಿಯೇ ಒಂದು ಹೊಸ ಐಟಮ್ ತಯಾರಾಗ್ತಾ ಇದೆ. ಅವರಿಗೆ ನನ್ನ ವಂದನೆಗಳು. ಮಳೆಗಾಲ ಮುಗಿಯುವುದರೊಳಗೆ ಮತ್ತೊಂದು ಭಿನ್ನವಾದ ಸ್ನ್ಯಾಕ್ಸ್ ಐಟಮ್ ಮಾಡುವ ಅವಕಾಶ ತೆಗೆದುಕೊಂಡಿದ್ದೇನೆ. ಕಾರ್ಚಿಕಾಯಿಯ ಸೋಸುವಿಕೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ. ತಲೆ ಮತ್ತು ಬುಡಭಾಗವನ್ನು ತೆಗೆಯಬೇಕು. ಸೋಸುವ ಕೆಲಸ ಮುಗಿದ ನಂತರ ಎರಡು ನೀರುಗಳಲ್ಲಿ ತೊಳೆದು ಕುರುಮ್ ಕುರುಮ್ ಕಾರ್ಚಿಕಾಯಿಯ ಪಕೋಡ ಮಾಡುವ ಕೆಲಸವನ್ನು ಮುಂದುವರಿಸ್ತೇನೆ. ಬಳಸುವ ಆಹಾರ ಪದಾರ್ಥಗಳು: 1¾ ಸೇರು ಕಾರ್ಚಿಕಾಯಿ, 2 ಲಿಂಬೆಹಣ್ಣಿನ ರಸ, 2½ ಟೀಸ್ಪೂನ್ ಖಾರ ಪುಡಿ, 5 ಟೇಬಲ್ಸ್ಪೂನ್ ಜೋಳದ ಹಿಟ್ಟು, ಸಣ್ಣ ಚಮಚದಲ್ಲಿ 1/2 ಚಮಚ ಅರಸಿನ ಹುಡಿ, ಚಿಕ್ಕ ಚಮಚದಲ್ಲಿ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 4 ಚಿಟಿಕೆಯಷ್ಟು ಗರಂ ಮಸಾಲ, 1 ಟೀಸ್ಪೂನ್ ಉಪ್ಪು. ಈಗ ನಾನು ಎಲ್ಲವನ್ನು ಕುಲುಕಿಸ್ತೇನೆ, ಚಮಚದಿಂದಲೂ ತಿರುವುತ್ತೇನೆ. ಎಲ್ಲಾ ಹುಡಿಗಳ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಚೆನ್ನಾಗಿ ಮಿಶ್ರಣವಾಗಬೇಕು. ಮುಚ್ಚಳ ಮುಚ್ಚಿ 1 ತಾಸು ಹಾಗೆ ಬಿಡ್ತೇನೆ. ಒಂದು ದೊಡ್ಡ ಗಾತ್ರದ ಮತ್ತೊಂದು ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. 1 ತಾಸು ಆಯ್ತು. ನೀರುಳ್ಳಿಯ ತುಂಡುಗಳನ್ನು ಸೇರಿಸ್ತೇನೆ. ಕಪ್ ತುಂಬಾ ಕಡಲೆ ಹಿಟ್ಟು ಅಥವಾ ಚಿಕ್ಕ ಗುಂಡು ಚಮಚದಲ್ಲಿ 3 ಚಮಚ ಕಡಲೆ ಹಿಟ್ಟು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ನೀರು ಬೆರೆಸದೆ ಒಮ್ಮೆ ಎಲ್ಲವನ್ನ ಮಿಶ್ರಣ ಮಾಡ್ತೀನಿ. 1/4 ಮಗ್ಗು ನೀರು ಸೇರಿಸಿದೆ. ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ನೀರನ್ನು ಸೇರಿಸ್ತಾ ಇದ್ದೇನೆ. ಮತ್ತೊಂದು ಬಾರಿ ಕಲಸಿ ಬಿಡ್ತೇನೆ. ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದೆ. 1/4 ಚಮಚ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಕಲಸಿ ಇಡ್ತೇನೆ. ಕುರುಮ್ ಕುರುಮ್ ಕರ್ಚಿಕಾಯಿ ಪಕೋಡ ಮಾಡುವ ಕೆಲಸ ಶುರು ಮಾಡ್ತೇನೆ. ಎಣ್ಣೆ ಬಿಸಿಯಾಗಿದೆ. ಪಕೋಡ ಹಾಕ್ತೇನೆ. ಸಾಧಾರಣ ಗಾತ್ರದ ಪಕೋಡ ಹಾಕ್ತಾ ಇದ್ದೇನೆ. ಕರ್ಚಿಕಾಯಿಯ ಪಕೋಡವನ್ನು ನೀವು ಯಾವತ್ತೂ ತಿನ್ನದಿರಬಹುದು. ಈಗ ನೀವು ನೋಡಿ ಮತ್ತೆ ಮಾಡುವ ಅವಕಾಶ ಇದೆ. ಕರ್ಚಿಕಾಯಿಯ ಸೀಸನ್ ಮುಗಿತಾ ಬಂತು. ಉತ್ತರ ಕರ್ನಾಟಕದಲ್ಲಿ ಸರಿಯಾಗಿ ಮಳೆ ಆಗಿಲ್ಲ. ಕರ್ಚಿಕಾಯಿಯ ಬೆಳೆ ಬಂದಿಲ್ಲ. ಆಂಧ್ರದ ಕಡೆಯಿಂದ ಕರ್ಚಿಕಾಯಿ ಮಾರ್ಕೆಟ್ಗೆ ಬರ್ತಾ ಇದೆ. ಕರ್ಚಿಕಾಯಿಯ ಸೀಸನ್ ಮುಗಿಯುವುದರೊಳಗೆ ಕರ್ಚಿಕಾಯಿ ಕುರುಮ್ ಕುರುಮ್ ಪಕೋಡ ತಯಾರು ಮಾಡಿ ಸವಿಯಿರಿ. ಈ ಪಕೋಡವನ್ನು ಮಧುಮೇಹಿ ರೋಗಿಗಳು ಸಂದೇಹವಿಲ್ಲದೆ ತಿನ್ನಬಹುದು. ರಕ್ತದೊತ್ತಡ, ಹೃದಯ ಸಂಬಂಧಿ ರೋಗಿಗಳು ಅಲ್ಪ ಸ್ವಲ್ಪ ತಿನ್ನಬಹುದು. ಎಣ್ಣೆಯಲ್ಲಿ ಕರಿದ ಪದಾರ್ಥ ಆಗಿರುವುದರಿಂದ ಈ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕರ್ಚಿಕಾಯಿಯನ್ನು ಬೇರೆ ರೂಪದಲ್ಲಿ ತಿನ್ನುವುದಿದ್ರೆ ರಕ್ತದ ಒತ್ತಡವಿರುವ ಮತ್ತು ಹೃದಯ ಸಂಬಂಧಿ ರೋಗಿಗಳು ಕಣ್ಮುಚ್ಚಿ ತಿನ್ನಬಹುದು. ಇವತ್ತು ಮಾಡಿದ ಕರ್ಚಿಕಾಯಿ ಕುರುಮ್ ಕುರುಮ್ ಪಕೋಡ ಚೆನ್ನಾಗಿ ಬಂದಿದೆ. ರುಚಿನೂ ಸಾಕತ್ತಾಗಿದೆ. ನಾನು ಮತ್ತು ನೀವು ಮಾತ್ರ ತಿಂದ್ರೆ ಸಾಕಾಗಲ್ಲ, ಉಳಿದವರಿಗೂ ಇದರ ರುಚಿಯ ವಿಷಯ ಮುಟ್ಟಿಸೋಣ. ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್.